ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳಂಗ್ಲ ಗ್ರಾಮದಲ್ಲಿ ಕೋಲಾರ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಸರ್ಕಾರಿ ಸಂಬಳ ಸಾಕಾಗದೆ ಕ್ಲಿನಿಕ್ವೊಂದನ್ನು ತನ್ನ ಹೆಸರಿನಲ್ಲಿ ತೆರೆದಿದ್ದಾರೆ. ಇದರಲ್ಲಿ ಆಯುರ್ವೇದಿಕ್ ಡಾಕ್ಟರ್ಗಳನ್ನು ಕೆಲಸ ಮಾಡಲು ನೇಮಿಸಿ ಇಂಗ್ಲಿಷ್ ಮೆಡಿಸಿನ್ ಕೊಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರಿ ಡಾಕ್ಟರ್ಗಳಿಗೆ ಕ್ಲಿನಿಕ್ ತೆರೆಯುವ ಅವಕಾಶವಿದೆಯೇ? ಸರ್ಕಾರಿ ಡಾಕ್ಟರ್ ನಡೆಸುತ್ತಿರುವ ರಮೇಶ್ ಕ್ಲಿನಿಕ್ನಲ್ಲಿ ನಡೆಯುತ್ತಿರುವುದಾದರೂ ಏನು ಎನ್ನುವುದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಎಸ್ಎಲ್ ಟಿವಿ ನಿಮ್ಮ ಮುಂದಿಡುತ್ತದೆ. ಕಾದು ನೋಡಿ ವೀಕ್ಷಕರೇ. ಸರ್, ರಮೇಶ್ ಸರ ಮಾತಾಡ್ತಾ ಇರೋದು. ಹೌದು ಸರ್, ದೊಡ್ಡಬಳ್ಳಾಪುರದಲ್ಲಿ ಕ್ಲಿನಿಕ್ ಇದೆಯಾ ನಿಮ್ದು? ಯಾರಮ್ಮ ಮಾತಾಡೋದು? ಸರ್, ಎಸ್ಎಲ್ ಟಿವಿ ಕನ್ನಡ ಅಂತ ಹೇಳ್ಬಿಟ್ಟು ಟಿವಿ ಚಾನೆಲ್ ಇಂದ ಮಾತಾಡ್ತಾ ಇರೋದು. ರಮೇಶ್ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ನಿಮ್ದು ಕ್ಲಿನಿಕ್ ಇದೆ ಅಲ್ವಾ? ಸರ್, ತವರು ಗೌರ್ಮೆಂಟ್ ಡಾಕ್ಟರ್ ಅಲ್ವಾ ಸರ್ ಕೋಲಾರದಲ್ಲಿ? ಹೌದು. ಗೌರ್ಮೆಂಟ್ ಡಾಕ್ಟರ್ ಕ್ಲಿನಿಕ್ ನಡೆಸಬಹುದಾ? ಹೌದು, ಒಂದು ಡ್ಯೂಟಿ ವರ್ಷ ಆದ್ಮೇಲೆ ನಡೆಸಬಹುದು. ಏನ್ ಸರ್? ಡ್ಯೂಟಿ ವರ್ಷ ಆದ್ಮೇಲೆ ಮಾಡಬಹುದಮ್ಮ. ಡ್ಯೂಟಿ ವರ್ಷ ಆದ್ಮೇಲೆ ನಡೆಸಬಹುದಾ? ಇದೆಯಾ ಆತರ ಪರ್ಮಿಷನ್?